ಪತ್ರಕರ್ತರು ಜಾತ್ರೆ ಮುಗಿಟ್ಟು ಸಂಜೆಗೆ ಎಲ್ಲಾರು ಕೂಡಿದ್ರು ಶಯನ ಮಂದಿರದೊಳಗೆ ಸಿದ್ಧಾರ್ಥರು ಕುಂತಾರ. ಜಾತ್ರೆ ಬಾಳ ಚಂದ ಆತಪ್ಪ, ಬಾಳ ಆನಂದ ಆತಂತಂದ್ರೆ ಎಲ್ಲಾರು ಭಾರಿ ಖುಷಿ ಆತಪ್ಪ, ಮಂದಿ ಬಾಳ ಕೂಡಿದ್ರು. ಅದರೊಳಗ ಒಬ್ಬ ಭಕ್ತ ಎದ್ದ ನಿಂತ ಏನಂದ್ಬಿಟ್ಟ, ಸ್ವಲ್ಪ ಮನಸ್ಸಿಗೆ ಹಳಾಳೆನೋ ಆತ್ರಪ್ಪ ಅಂತಂದ. ಏನ್ ಹಳಾಳಪ್ಪ ನಿನಗ ಅಂತ ಕೇಳಿದ ಕೂಡ್ಲೆ, ಯಪ್ಪ 20 ವರ್ಷದಿಂದ ಬಂದು ಸೇವಾ ಮಾಡ್ತಿದ್ಲ ಕೆನ್ನಮಗಳ ಮಂದ್ಯಾಗ ಮಣಕಾಲ ಊರಿ ನಾಯಿ ತಿಂದಂಗ ನೆಕ್ಕಿ ತಿನ್ನ ಅಂತ ಹೇಳಿಕರ ಹೇಳಿಬಿಟ್ಟೆಲ್ಲ, ಅದಕ್ಕೆ ಕೆಟ್ಟ ಅನಿಸ್ತಂತಂದ್ಲಕ್ಕಿ. ಅವಾಗ ಸಿದ್ಧಾರ್ಡ್ರು ಅಂದ್ರು, ಮತ್ತೆ ನಿಮಗೆ ಕೆಟ್ಟ ಅನಿಸ್ತಂತಂದ್ರೆ ಹಂಗೆ ಹಾಕ್ಬಿಡುದಪ್ಪ, ಒಂದಿಟ್ಟು ಕರ್ಕೊಂಬರಕೇನಂತಂದ್ರು. ಆಕೆ ಅಡಿಗೆ ಮನ್ಯಾಗ ಸೇವಾ ಮಾಡ್ತಿದ್ಲು, ಊಡ್ ಹೋದ್ರು ಆ ಕೂಳ ಕರೆಕ್ತಾರ ಬಾ ನಿನ್ನಂತಂದ್ರು. ಅವಾಗ ಆಕೆ ಕೇಳಿದ್ಲು ಯಾಕೆ ಅಂತ ಹೇಳಿಕರ, ಇಲ್ಲ ಮುಂಜಾನೆ ನಿಮಗೆ ಮಧ್ಯಾಹ್ನ ಊಟಕ್ಕೆ ಹಿಂಗೆ ಆಗಿದ್ದೆಲ್ಲ ಹೇಳಿದ್ರು. ಅವಾಗ ಬಹಳ ಚಂದ ಒಂದು ಪ್ರಶ್ನೆ ಕೇಳ್ತಾಳ್ರಕ್ಕೆ, ಅವಾಗ ಕೇಳಿದ ಪ್ರಶ್ನೆ ಈಗೂ ಅನ್ವಯ ಆಕತ್ರಿ ನಮಗೆ. ಅವಾಗ ಕೇಳಿದಂತಹ ಪ್ರಶ್ನೆ ಈಗೂ ಸಹಿತ ಅನ್ವಯ ಆಕತ್ತು. ಒಂದು ಮಾತು ಕೇಳ್ತಾಳಕ್ಕೆ ಏನಂತಂದ್ರ, ತಿನ್ನಿಸಿದವ ಅವ ತಿನ್ನಿಸಿದ ತಿಂದಕಿ ನಾ, ನಾವಿಬ್ರು ಸುಮ್ಮನೆ ಕುಂತಾಗ ನೀವ್ ಯಾಕೆ ನಡ್ಕಿನವ್ರು ಬುದ್ಧಾಡಕತ್ರಿ ಅಂತ ಕೇಳಕ್ಕೆ. ತಿನ್ನಿಸಿದವ ಅವನು ಸುಮ್ಮನೆ ಕುಂತಾನ, ತಿಂದಕ್ಕೆ ನಾನು ಆರಾಮ್ ನನ್ನ ಕೆಲಸ, ನೀವ್ ಯಾಕೆ ತ್ರಾಸ ತಗೊಳತ್ರಿ, ಎಲ್ಲ ಆದ್ರೂ ನೀವು ಬರ್ರಿ ಅಂತಂದ್ರು. ಕರ್ಕೊಂಡು ಹೋದ್ರು ಸಿದ್ಧಾರ್ಥಪ್ಪ ಒಳಕಿನ ಅಂತೆ ಕರ್ಕೊಂಡ್ರು. ಕರ್ಕೊಂಡು ಅಕ್ಕಿ ತಲೆ ಮೇಲೆ ಕೈ ಇಟ್ಟರಂತ ಅಕ್ಕಿ ಹನೆ ಬರಹ ಎಲ್ಲರಿಗೂ ಕಾಣಕತ್ರಿ. ಆ ಹನೆ ಬರದೊಳಗೆ ಏನು ಬರ್ದಿತ್ತಂದ್ರೆ, ಈ ಜನ್ಮದೊಳಗೆ ಮನುಷ್ಯಳಾಗಿ ಹುಟ್ಟಿ ಮುಂದಿನ ಜನ್ಮಕ್ಕೆ ನಾಯಿಯಾಗಿ ಹುಟ್ಟಬೇಕಂತ ಹೇಳಿ ಬರ್ದಿತ್ತಂತ ಸಿದ್ಧಾರ್ಥರು ಹೇಳಿದ್ರಂತ. ಮುಂದಿನ ಜನ್ಮಕ್ಕೆ ನಾಯಿ ಆಗೋದು ಬೇಡ ಅಂತೇಳಿ ಇವತ್ತು ಅಕ್ಕಿನ ನಾಯಿ ಮಾಡಿ ಕೈ ಬಿಟ್ಬಿಟ್ನಿ, ಇನ್ನು ಮುಕ್ತಳಾಗಿ ಕಾಯಂ ನನ್ನ ಮಟ್ಟದಾಗನ ಆಕೆ ಹೆಸರು ಉಳಿದಿತ್ತಪ್ಪ ಅಂತ ಹೇಳಿಕರ ಆಶೀರ್ವಾದ ಮಾಡಿದ್ರಂತ. ಅದಕ್ಕೆ ಈ ದಾಸೋಹ ಅಂದ್ರೆ ಅಷ್ಟು ಸರಳಿಲ್ಲ, ದಾಸೋಹ ಅಂದ್ರೆ ಅಷ್ಟು ಇದು ಅಲ್ಲ. ದಾಸೋಹದ ಒಂದು ಶಬ್ದವನ್ನ ಶರಣರು ನಮಗ್ ಕೊಡ್ಸ್ಕೊಟ್ರು. ದಾಸೋಹ ಬಸವಣ್ಣ ಏನ್ ಮಾಡ್ತಿದ್ರಿ, ಏನ್ ಬೇಕಾದನ್ನ ಪಂಚ ಪಕ್ವಾನ್ನಗಳನ್ನ ಮಾಡಿ ನೀಡ್ತಿದ್ದ. ಆ ಪಂಚ ಪಕ್ವಾನ್ನಗಳನ್ನ ಉಂಡ ಮೇಲೆ ಏನ್ ಮಾಡ್ತಿದ್ದ ಅಂತಂದ್ರೆ, ಎಲ್ಲಾರಿಗೂ ಒಂದೊಂದು ಬಂಗಾರದ ವರಾಹನಗಳನ್ನು ಕೊಟ್ಟು ಕಳಿಸಿದ ಬಸವಣ್ಣ. ಆವಾಗ ಆ ಇದಕ್ಕೆ ಇವ ಯಾರು ಮೂಳಿಗೆಯ ಮಾರಯ್ಯ ಅನ್ನುವಂಥ ಶರಣ ಅವ್ರಿಗೆ ಒಂದು ಮನುಷ್ಯನಾಗ ಬಂತು. ಏನಂದ್ರೆ, ನಾನು ಒಂದ್ ದಿವಸ ಶರಣರನ್ನ ಎಲ್ಲಾರನ್ನು ಹುಟ್ಟಕ್ಕೆ ಕರ್ಕೊಂಡು ಹೋಗ್ಬೇಕು ಅಂಥೇಳಿ. ಆವಾಗ ಅವ್ರು ಏನ್ ಮಾಡಿದ್ರು, ಏನ್ ಮಾಡ್ತಿದ್ರಂದ್ರೆ ಬರೇ ಕಟ್ಗಿ ಮಾರಿಕ್ಯಾರ ಬಂದಿದ್ದ ರೊಕ್ಕದೊಳಗೆ ಅಂಬಲಿ ಮಾಡಿ ಕೊಡ್ತಿದ್ರು ಎಲ್ಲಾ ಭಕ್ತರಿಗೂ. ಇವ್ರು ಅಂಬಲಿ ಅಷ್ಟೇ ಕೊಟ್ರಾತ ಅಂತ ಹೇಳಿ ಲೆಕ್ಕ ಮಾಡ್ಕೊಂಡಿದ್ರು. ಬಸವಣ್ಣವ್ರಿಗೆ ಗೊತ್ತಾಗಿತ್ತು ಏನಂದ್ರೆ, ಮೂಳಿಗೆ ಮಾರಯ್ಯನ ಹಂತಕ್ಕೆ ಬಹಳ ದುಡ್ಡಿಲ್ಲ ಅಂತ ಹೇಳಿ ತಿಳ್ಕೊಂಡ ಒಬ್ಬ ಮಾರ ವೇಷದವನ ಹಂತಕ್ಕೆ ಬಂದ. ಬೇರೆ ವೇಷದೊಳಗೆ ಅವ್ನು